ನೋಡಿ, ಇವೆಲ್ಲ ಬರೀ ಇದೇ ಅವರು ಮಾಡಿ 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 ಇವತ್ತು ಮಣಿಪುರದಾದಂಥ ಘಟನೆಗಳು ಹೇಗಾಗಿದೆ. ಕಾಶ್ಮೀರದಲ್ಲಿ ಇವತ್ತು ಕೂಡ ಭಯೋತ್ಪಾದನೆ ನಡೀತಾ ಇದೆ. ಛತ್ತೀಸ್ಗಢದಲ್ಲಿ ನಿನ್ನೆ ನಕ್ಸಲೈಟ್ಗಳನ್ನು ಎಷ್ಟೋ ಜನ ಕೊಂದಾಕಿದ್ದಾರೆ. ಯಾವುದೋ ಒಂದು ಚಿಕ್ಕಪೇಟೆಯಲ್ಲಿ ಆದಂಥ ಸಣ್ಣ ಪ್ರಕರಣ ತಗೊಳ್ತಾರೆ, ದೊಡ್ಡದು ಮಾಡ್ತಾರೆ. ಭಯೋತ್ಪಾದನೆಗೆ ಯಾರು ಸಪೋರ್ಟ್ ಮಾಡ್ತಾರೆ ಹೇಳಿ? ಯಾರು ಸಪೋರ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಭಯೋತ್ಪಾದನೆ ವಿರುದ್ಧ ಯಾವುದೇ ಸರ್ಕಾರ ಇರಲಿ ಅದು ಸಪೋರ್ಟ್ ಮಾಡ್ತಕ್ಕಂಥ ಪ್ರಶ್ನೆ ಬರದೇ ಇಲ್ಲ. ನಾವು ಕೂಡ ನಾವು ಭಯೋತ್ಪಾದನೆಗೆ ಈ ದೇಶದಲ್ಲಿ ಯಾವುದಾದ್ರೂ ಕೂಡ ಪಕ್ಷ ತ್ಯಾಗ ಮಾಡಿದಂದರೆ, ಬಲಿದಾನ ಕೊಟ್ಟಿದ್ದರೆ ನಮ್ಮ ಕಾಂಗ್ರೆಸ್ ಅವರು. ಇಂದಿರಾ ಗಾಂಧಿ ಇರ್ಬೋದು, ರಾಜೀವ್ ಗಾಂಧಿ ಇರ್ಬೋದು, ಬಿ ಎನ್ ಸಿಂಗ್ ಇರ್ಬೋದು, ಇಡೀ ನಮ್ಮ ಛತ್ತೀಸ್ಗಢಿನ ಎಲ್ಲ ಮುಖಂಡರುಗಳು, ಬಿ ಜೆ ಪಿಯವರು ಯಾರಾದರೂ ಕೂಡ ಇದಕ್ಕೆ ಬಲಿಯಾಗಿದ್ದಾರಾ? ಯಾಕಂದರೆ ಅವರ ಉದ್ದೇಶ ಬೇರೆ ಇದೆ, ನಮ್ಮ ಉದ್ದೇಶ ಅದಲ್ಲ. ನಮ್ಮಲ್ಲಿ ಎಲ್ಲರೂ ಕೂಡ ಸೇರಬೇಕು ಅಂತ ಉದ್ದೇಶ. ಸೊ ಅಮಿತ್ ಶಾ ಅವರು ಹೇಳಿಕೆಗಳನ್ನ ನೆನ್ನೆ ಎಷ್ಟು ಸುಳ್ಳು ಹೇಳಿದ್ದಾರೆ ಗೊತ್ತಾ? ಅಮಿತ್ ಶಾ ಅವರು ಬರಗಾಲಕ್ಕೆ ನಾವು ಯಾಕೆ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿದ್ರೆ, ನಾವು ಹೋಗಿ ಅವ್ರಿಗೆ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ ಅಂತೆ. ಇದಕ್ಕಿಂತ ಅಪ್ಪಟ ಸುಳ್ಳು ಯಾವುದೂ ಇಲ್ಲ. ಇದನ್ನು ಅಮಿತ್ ಶಾ ಅವರಿಗೆ ಧೈರ್ಯ ಇದ್ದರೆ ನಾವು ಸುಪ್ರೀಂ ಕೋರ್ಟಲ್ಲಿ ಇವತ್ತು ನಾವು ಅದರ ಬಗ್ಗೆ ನಾವು ಒಂದು ದಾವೆಯನ್ನು ಹಾಕಿದ್ದೀವಿ. ಅದು ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಹೇಳಿ ಇದನ್ನು ಅಮಿತ್ ಶಾ ಅವರು, ಅವಾಗ ನಾನು ಒಪ್ಕೊಳ್ತೀನಿ. ಈ ಥರ ಪೊಳ್ಳು ಮಾತುಗಳನ್ನು ನಾನು ಹೇಳೋಕ್ಕೆ ಹೋಗಿ ನೋಡಿ, ಇದು ಈ ಒಬ್ಬ ಪ್ರಧಾನಮಂತ್ರಿ ಈ ಥರ ಮಾತಾಡ್ತಾರೆ ಅಂತ ಹೇಳಿದ್ರೆ ನಾವೇನಂತ ಹೇಳಬೇಕು ಹೇಳಿ? ಅವ್ರಿಗೆ ಅಂದರೆ ಇಶ್ಯೂಸ್ ಇಲ್ಲ ಈಗ ಅವ್ರಿಗೆ. ಅವ್ರು ಏನು ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ. ಈಗ ಜನರಿಗೆ ಏನು ಸಹಾಯ ಮಾಡಿದ್ದಾರೆ ಅವ್ರು 10 ವರ್ಷದಲ್ಲಿ? ಜನರ ಮೇಲೆ ಪೆಟ್ರೋಲ್ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು, ಡೀಸೆಲ್ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು, ಗ್ಯಾಸ್ ಬೆಲೆ ಹೆಚ್ಚು ಮಾಡಿದ್ರು, ಆಮೇಲೆ ಎಲ್ಲ ಜಿ ಎಸ್ ಟಿ ಮುಖಾಂತರ ಎಲ್ಲ ಬೆಲೆಗಳು ಹೆಚ್ಚಾಗಿದೆ, ಬೆಲೆ ಏರಿಕೆ ಹೆಚ್ಚಾಗಿದೆ, ನಿರುದ್ಯೋಗ ಹೆಚ್ಚಾಗಿದೆ. ಸಾಮಾನ್ಯ ಜನರಿಗೆ ಏನು ಮಾಡಿದ್ದಾರೆ ಅದ್ರ ಬಗ್ಗೆ ಮಾತಿಲ್ಲ. ಬರೀ ನಾನು ವಿಶ್ವಗುರು, ನಾನು ವಿದೇಶದಲ್ಲಿ ಹೆಸರು ಮಾಡ್ಕೊಂಡಿದ್ದೀನಿ, ನಾನು ಕಾಶ್ಮೀರ ಏನೋ ಮಾಡಿದ್ದೀನಿ ಅಂತ ಅದನ್ನ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಹೊರತು ಜನರಿಗೆ ಏನು ಮಾಡಿದ್ದಾರೆ ಅಂತ ಇದುವರೆಗೂ ಸ್ಪಷ್ಟವಾಗಿ ಏನೂ ಹೇಳ್ತಾ ಇಲ್ಲ. ಮತ್ತು ಇನ್ನೂ ನಾನು ಹಲವಾರು ವಿಷಯ ನಾಳೆ ಹೇಳ್ತೀನಿ, ಆದರೆ ಕರ್ನಾಟಕದಲ್ಲಿ ಇವತ್ತು ಬದಲಾವಣೆ ಗಾಳಿ ಬೀಸ್ತಾ ಇದೆ. ನನಗನ್ಸುತ್ತೆ ಈ ಸಲ ಯಾವ ರೀತಿಯಾದ ರಿಸಲ್ಟು ನಮಗೆ ಅಸೆಂಬ್ಲಿ ಎಲೆಕ್ಷನಲ್ಲಿ ಬಂತು, ಅದಕ್ಕಿಂತ ಹೆಚ್ಚಿನ ರಿಸಲ್ಟು ಪಾರ್ಲಿಮೆಂಟಲ್ಲಿ ಬರ್ತದೆ. ಅದು ಇವತ್ತೊಂದು ದಿವಸ ಖಂಡಿತವಾಗಿಯೂ ನನಗೆ ಆ ವಿಶ್ವಾಸವಾಗಿದೆ.